सिर्फ घुंघरू पहन लेने से औरत तवायफ नहीं बनती है दिन के और रात के सारे हुनर सीखने पड़ते हीरा मंडिय रोचक इतिहास ಹೀರಾ ಮಂಡಿ ಎಂದರೇನು ಅಂತ ತುಂಬಾ ಜನರಿಗೆ ಗೊತ್ತೇ ಇರುವುದಿಲ್ಲ. ಹೀರಾ ಮಂಡಿ ಹಗಲಿನಲ್ಲಿ ಮಾರ್ಕೆಟ್ ತರ ಕಂಡರೆ ರಾತ್ರಿಯಾಗುತ್ತಲೇ ರೆಡ್ ಲೈಟ್ ಏರಿಯಾ ಆಗಿ ಬದಲಾಗುತ್ತಿತ್ತು. ಹೀರಾ ಮಂಡಿ ಭಾರತದ ಲಾಹೋರದಲ್ಲಿರುವ ಒಂದು ಪಟ್ಟಣ. ಇಲ್ಲಿ ತವೈಫ್ ಎಂಬ ಅನೇಕ ಮಹಿಳೆಯರು ವಾಸವಾಗಿದ್ದರು ಮತ್ತು ಅವರು ಅಲ್ಲಿರುವ ದೊಡ್ಡ ದೊಡ್ಡ ಶ್ರೀಮಂತ ಮನೆತನದ ಮಕ್ಕಳಿಗೆ ಇವರ ಹತ್ತಿರ ಸಂಗೀತ, ನೃತ್ಯ ಹಾಗೂ ಸಂಸ್ಕೃತಿ ಕಲಿಕೆಗಾಗಿ ಬರುತ್ತಿದ್ದರು. ಈ ತವೈಫ ಎಂಬ ಮಹಿಳೆಯರು ಟ್ಯಾಕ್ಸ್ ಕೂಡ ತುಂಬುತ್ತಿದ್ದರು ಮತ್ತು ಇವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಗಾಂಧೀಜಿ ಅವರ ಜೊತೆಗೆ ಹೋರಾಡಿದರು, ಜೊತೆಗೆ ಬ್ರಿಟಿಷರ ವಿರುದ್ಧ ಹೋರಾಡಿ ನಮ್ಮ ಸ್ವತಂತ್ರ ಹೋರಾಟಗಾರರಿಗೆ ಸಹಾಯ ಮಾಡಿದರು. ಬನ್ನಿ, ಈ ಹೀರಾಮಂಡಿಯ ಇತಿಹಾಸವೇನು, ತವೈಫಗಳೆಂದರೆ ಯಾರು ತಿಳಿಯೋಣ. ಬಾಲಿವುಡ್ ಡೈರೆಕ್ಟರ್ ಸಂಜಯ್ ಲೀಲಾ ಬನ್ಸಾಯಿ ವಿಷಯಕ್ಕೆ ಬರುವುದಾದರೆ, ಅವರು ವೇಷವಾಟಿಕೆ ಅಡ್ಡೆಗಳನ್ನು ತುಂಬಾ ರುಚಿಯಾಗಿ ತೋರಿಸಿದ್ದಾರೆ. ಅದರಲ್ಲಿ ಮಹಿಳೆಯರಿಗೆ ಮಹಾರಾಣಿಯರಾಗಿ ತೋರಿಸಲಾಗಿದೆ. ಸತ್ಯ ಏನು ಅಂದರೆ, ಜಗತ್ತು ತುಂಬಾ ಹೀನವಾಗಿರುತ್ತದೆ ಎಂಬುದು ವಾಸ್ತವ. ಆ ಸಮಯದಲ್ಲಿ ತವೈಫ ಮಹಿಳೆಯರಿಗೆ ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನವಿತ್ತು. ಶ್ರೀಮಂತ ಮನೆತನದವರಿಗಾಗಿ ಬದುಕುತ್ತಿದ್ದ ಈ ತವೈಫಗಳು ಬರ್ತಾ ಬರ್ತಾ ವೇಷವಾಟಿಕೆ ಹಾಗೂ ಕೋಪಕ್ಕೆ ಹೇಗೆ ಬಿದ್ರು ಅಂತ ಈ ವಿಡಿಯೋನಲ್ಲಿ ತಿಳಿಯಿರಿ. ಹೀರಾಮಂಡಿಯ ಇತಿಹಾಸ ಪುಟಗಳನ್ನು ಹಿಂತಿರುಗಿ ನೋಡಿದರೆ, ಸತ್ಯವಾಗಿಯೂ ಹೀರಾಮಂಡಿಯ ಪ್ರಾರಂಭ ಶ್ರೀಮಂತ ಪುರುಷರಿಗೆ ದುರಾಚಾರಕ್ಕಾಗಿಯೋ ಅಥವಾ ಬೇರೆ ಉದ್ದೇಶಕ್ಕೆ ಮಾಡಲಾಗಿರಲಿಲ್ಲ. 1584ರಲ್ಲಿ ಭಾರತದಲ್ಲಿ ಮೊಘಲರ ಆಳ್ವಿಕೆ ನಡೆಯುತ್ತಿತ್ತು. ಆಗ ಅಕ್ಕಬರ ಫತೇಪುರ್ ಸಿಕ್ರಿಯಿಂದ ತನ್ನ ಪ್ರಯಾಣವನ್ನು ಮುಗಿಸಿ ಲಾಹೋರ್ಗೆ ಹಿಂದಿರುಗಿದನು. ತದನಂತರ ಲಾಹೋರ ಮೊಘಲರ ರಾಜಧಾನಿವಾಯಿತು. ರಾಜ ಅಲ್ಲಿರುವಾಗ ಅವರ ಮಂತ್ರಿಗಳು ಕೂಡ ರಾಜನ ಜೊತೆ ಲಾಹೋರನಲ್ಲಿ ನೆಲೆಯೂರಿದರು. ರಾಜ ಅಕ್ಕಬರ ತನ್ನ ಅರಮನೆಯ ಹತ್ತಿರದ ಒಂದು ಪ್ರದೇಶ ನ್ಯಾಯಾಲಯದ ಜನರಿಗಾಗಿ ನೀಡಿದನು. ಶಾಹಿನಗರ ಹತ್ತಿರ ಇದ್ದ ಕಾರಣ ದಿನ ಕಳೆದಂತೆ ಆ ಪ್ರದೇಶದಲ್ಲಿ ಜನರು ವಾಸಿಸಲು ಪ್ರಾರಂಭಿಸಿದರು. ಆ ಪ್ರದೇಶದ ಮಂತ್ರಿ, ನೌಕರರು ಹಾಗೂ ಇನ್ನೂ ಅನೇಕ ಜನರ ಮನರಂಜನೆಗಾಗಿ ಅಫ್ಘಾನಿಸ್ತಾನದಿಂದ ಮಹಿಳೆಯರನ್ನು ತರಲಾಯಿತು. ಈ ಮಹಿಳೆಯರು ಹಾಡಿ ಕುಣಿದು ಜನರನ್ನು ಮನರಂಜಿಸುತ್ತಿದ್ದರು. ಈ ನೃತ್ಯವನ್ನು ಮುಜ್ರಾ ಎಂದು ಕರೆಯಲಾಗುತ್ತಿತ್ತು. ಮತ್ತೆ ಈ ಮಹಿಳೆಯರನ್ನು ತವೈಫ್ ಎಂದು ಕರೆಯಲಾಗುತ್ತಿತ್ತು. ಈ ಮಹಿಳೆಯರ ಕೆಲಸ ಕುಣಿಯುವುದು, ಹಾಡುವುದು, ಜನರನ್ನು ಮನರಂಜಿಸುವುದು ಮಾತ್ರವಾಗಿರಲಿಲ್ಲ. ಇವರಿಗೆ ಸಮಾಜದಲ್ಲಿ ಶಿಷ್ಟಾಚಾರ, ಕಲೆಗೆ ಬೆಲೆ ನೀಡಲಾಗುತ್ತಿತ್ತು. ತವೈಫ ಮಹಿಳೆಯರಿಗೆ ಉತ್ತಮ ಮೊತ್ತದ ಹಣ ನೀಡಲಾಗುತ್ತಿತ್ತು. ಸಮಾಜದಲ್ಲಿ ಅವರ ಪಾತ್ರ ಬಹು ದೊಡ್ಡದಾಗಿತ್ತು. ಮೊಘಲರ ಕಾಲದಲ್ಲಿ ತವೈಫ್ ಮಹಿಳೆಯರ ಪ್ರದೇಶ ಸುಂದರ ಹಾಗೂ ಶಾಂತಿಯಿಂದ ಇತ್ತು. ಆದರೆ ಮುಂದಿನ ದಿನಗಳಲ್ಲಿ ತವೈಫ ಶಬ್ದದ ಅರ್ಥವೇ ಬದಲಾಗಿ ಹೋಯಿತು. ಭಾರತದ ಮೇಲೆ ಮೊದಲನೇ ಬಾರಿ ನಾದಿರ್ ಷಾ ದಾಳಿ ಮಾಡಿದ್ದನು. 17ನೇ ಶತಮಾನದಲ್ಲಿ ಏಹಮದ ಷಾ ಅಬ್ದಾಲಿ ಭಯಾನಕ ರೀತಿಯಲ್ಲಿ ದಾಳಿ ಮಾಡಿದ ಕಾರಣ ಜನರಲ್ಲಿ ಅದರ ಭಯ ಮೂಡಿತ್ತು. ಏಹಮದ ಷಾ ಅಬ್ದಾಲಿ ತವೈಫ್ ಮಹಿಳೆಯರು ವಾಸವಾಗಿದ್ದ ಪಟ್ಟಣದಲ್ಲಿ ವೈಶ್ಯಗೃಹ ನಿರ್ಮಿಸಿದ್ದ. ಆತನ ಸೈನಿಕರು ಬೇರೆ ಸ್ಥಳದಿಂದ ಮಹಿಳೆಯರನ್ನು ತಂದು ವೈಶ್ಯಗೃಹದಲ್ಲಿ ಬಿಡುತ್ತಿದ್ದರು. ಈ ರೀತಿಯಾಗಿ ಲಾಹೋರದಲ್ಲಿ ವೈಶ್ಯಾಲಯ ಮಾಡಲಾಯಿತು. ದಾಳಿಯಾದ ನಂತರ ತವೈಫ ಮಹಿಳೆಯರ ಯಾವುದೇ ಕಲೆಗೆ ಬೆಲೆ ಇಲ್ಲದಂತಾಯಿತು. ಆದ ಕಾರಣ ತವೈಫಗಳಿಗೆ ಬದುಕುಳಿಯಲು ಬೇರೆ ದಾರಿಯೇ ಇಲ್ಲದಂತಾಯಿತು. ಹಾಗಾಗಿ ತವೈಫ ಮಹಿಳೆಯರು ದೇಹ ಮಾರಾಟ ಮಾಡಬೇಕಾಯಿತು. ಶತಮಾನಗಳ ನಂತರ ರಾಜ ರಂಜಿತ್ ಸಿಂಗ್ ಅಫ್ಘಾನಿಯರನ್ನು ಸೋಲಿಸಿ ಲಾಹೋರನಲ್ಲಿ ತನ್ನ ರಾಜ್ಯ ನಿರ್ಮಿಸಿದ. ರಾಜ ರಂಜಿತ್ ಸಿಂಗ್ ಕಲೆ ಮತ್ತು ಸಂಸ್ಕೃತಿಯ ಮೇಲಿನ ಹೆಚ್ಚಿನ ಪ್ರೀತಿ ಹೊಂದಿದ ಕಾರಣ ಮತ್ತೆ ಮರಳಿ ಈ ತವೈಫ ಮಹಿಳೆಯರ ಸಂಸ್ಕೃತಿ ಮತ್ತೆ ಪ್ರಾರಂಭಿಸಿದನು. ನೋಡಿದ್ರಲ್ಲ, ಇದಾಗಿತ್ತು ಹೀರಮಂಡಿಯ ಹಿಂದಿನ ಇತಿಹಾಸ.